ನಮಸ್ತೆ ಅವರೋತ್ರ, ನನ್ನ ಹೆಸರು ಶಿವಲಿಂಗ ಸ್ವಾಮಿ ವಯಸ್ಸು. ನಾನು 9ನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ದೀನಿ. ಇವತ್ತು ಸೈನ್ಸ್ ಬುಕ್ಕನ್ನು ಅಧ್ಯಯನ ಮಾಡ್ತಾ ಇದ್ದೆ. ಅದರಲ್ಲಿ ಒಂದು ಅಚ್ಚರಿ ವಿಷಯ ಕಾಣಿಸ್ಕೊಂತು. ಅದೇನಂದರೆ ಅದು ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಅದರಲ್ಲಿ 10 ಟ್ರಿಲಿಯನ್ ಜೀವಕೋಶಗಳು ಒಬ್ಬ ಮನುಷ್ಯನ ದೇಹದೊಳಗೆ ಇದ್ದಾವೆ ಅಂತಾರಲ್ಲ, ಏನು 10 ಟ್ರಿಲಿಯನ್ ಜೀವಕೋಶಗಳು ಸೇರಿ ಒಂದು ಆತ್ಮ ಆಗಿದೆಯೋ, ಏನು 10 ಟ್ರಿಲಿಯನ್ ಜೀವಕೋಶಗಳೇ ಆತ್ಮಗಳಾಗ್ಬಿಟ್ಟಿದ್ದಾವೋ, ನನಗೆ ಅದು ಗೊತ್ತಾಗ್ತಾ ಇಲ್ಲ. ಅವ್ರ ಹತ್ರ ಸ್ವಲ್ಪ ವಿವರಿಸಿ ಹೇಳು. ಹೌದಪ್ಪಿ, ಸರ್ವೋಪನಿಷತ್ ಸಾರವಾದ ಗೀತೆಯು ಇದನ್ನೇ ಹೇಳುತ್ತೆ. ಗೌತಮ ಬುದ್ಧ ತಪಸ್ಸಿನಿಂದ ಕಂಡುಕೊಂಡ ಸತ್ಯನೂ ಇದೆ. 10^30 ಮಿಲಿಯನ್ ಸೆಲ್ಸ್ ಪ್ರತಿ ಕ್ಷಣ ಸಾಯತ್ತೆ ಹುಟ್ಟತ್ತೆ ನಮ್ಮ ದೇಹದಲ್ಲಿ. ಹೀಗೆ ಗಣದಿಂದ ಆದ ರಾಜ್ಯ, ಗಣರಾಜ್ಯ ನಮ್ಮ ದೇಹ. ಅದಕ್ಕೆ ಗಣಪತಿ ನಮ್ಮ ಆರಾಧ್ಯ ದೇವ ಅಂತಾರೆ. ಅನೇಕ ಕಣಗಳ ಕೂಡುವಿಕೆಯಿಂದ ಆದ ಜೀವ ನಮ್ಮದು. ಅಮೀಬಾ ಏಕಜೀವಿ, ಆದರೆ ನಾವು ಅನೇಕ ಜೀವಿಗಳಿಂದ ಆದವರು. ಪ್ರತಿಯೊಂದು ಸೆಲ್ಗೂ ಒಂದು ಆತ್ಮ ಇರುತ್ತೆ. ದೇಶ ಹೇಗ ಅಂದರೆ ಹಾಗೆ ನಮ್ಮ ದೇಹ ಕೂಡ. ದೇಶದ ರೀತಿ ನಿನಗೆ ಚಿಕ್ಕ ಮಗು ಸಮಜಾಯಿಸ್ತೀನಿ, ನಿಂಗೆ ಅರ್ಥೈಸ್ತೀನಿ. ನೋಡು, ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅಧಿಕಾರ ಇದೆ. ಆದರೂ ಪ್ರಧಾನಮಂತ್ರಿ ಅಂತ ಒಬ್ಬರನ್ನ ಮಾಡಿಕೊಂಡು ದೇಶ ನಡೆಸ್ತೀವಿ. ಹಾಗೆ ನಮ್ಮ ದೇಹದ ಸೆಲ್ಲುಗಳಲ್ಲಿ ಕಣ್ಣಿನ ಸೆಲ್ಲುಗಳು, ಕಣಗಳು ಹುಟ್ಟಿನಿಂದ ಸಾವಿನ ತನಕ ಇರುತ್ತೆ. ಪಾದದಲ್ಲಿ ಪ್ರತಿದಿನ ಸಾಯುತ್ತೆ. ಹೀಗೆ ನಮ್ಮ ದೇಹದ ಯಾವುದೋ ಒಂದು ಕಣ, ಅದರಲ್ಲಿರುವ ಆತ್ಮ ಶ್ರೇಷ್ಠವಾಗಿ ಇರುವುದನ್ನು ಆರಿಸುತ್ತೆ ದೇಹ. ಅದನ್ನು ನಮ್ಮ ದೇಹದ ಮೂಲ ಆತ್ಮವಾಗಿ ನಿರ್ಣಯಿಸಲಾಗಿ ಅದು ನಮ್ಮ ದೇಹವನ್ನು ಕಾಪಾಡ್ತಾ ಹೋಗುತ್ತೆ ಸತ್ಯಸಂಧತೆಯ ದಾರಿಯಲ್ಲಿ. ಅಷ್ಟೇ ಕಣೋ, ನಮ್ಮ ದೇಶ ಹೇಗೆ ನಡೆಯುತ್ತೋ ಅನೇಕರ ಒಂದು ಗಣರಾಜ್ಯವಾಗಿ, ಹಾಗೆ ನಮ್ಮ ದೇಹದಲ್ಲಿ ಕೂಡ ನಡೆಯುತ್ತೆ. ನಮ್ಮ ದೇಹದಲ್ಲಿ ಎಷ್ಟು ಸೆಲ್ಸ್ ಇದೆಯೋ ಅಷ್ಟು ಆತ್ಮಗಳಿರುತ್ತೆ. ಅದನ್ನೆಲ್ಲ ಸೇರಿಸಿ ಒಂದು ಆತ್ಮ ಮಾತಾಡುತ್ತೆ, ಹೇಗೆ ಪ್ರಧಾನಮಂತ್ರಿಯೋ ಹಾಗೆ. ಇಷ್ಟು ತಿಳ್ಕೊಂಬಿಟ್ರೆ ನಿನಗೆ ಈಸಿ ಆಗುತ್ತೆ ದೇಹವನ್ನು, ನಮ್ಮ ದೇಹದ ವಿಚಾರಗಳನ್ನು ಅರ್ಥೈಸೋದಕ್ಕೆ. ಧನ್ಯವಾದ. ಅಹೋರಾತ್ರ ಧನ್ಯವಾದ ಅಹೋರಾತ್ರ ಅವರೇ. ನನಗೆ ಇನ್ನೊಂದು ಪ್ರಶ್ನೆ ಇದೆ, ಅದೇನಂದರೆ ಮನುಷ್ಯನ ದೇಹದ ಒಳಗಡೆ 10 ಟ್ರಿಲಿಯನ್ ಜೀವಕೋಶಗಳಿದ್ದಾವೆ, ಆದರೆ 100 ಟ್ರಿಲಿಯನ್ ಸೂಕ್ಷ್ಮ ಅತಿ ಸೂಕ್ಷ್ಮ ಜೀವಿಗಳಿದ್ದಾವೆ. ಇವಾಗ ನನ್ನನ್ನು ಕಂಟ್ರೋಲ್ ಮಾಡ್ತಾ ಇರೋದು 10 ಟ್ರಿಲಿಯನ್ ಜೀವಕೋಶಗಳ ಅಥವಾ 100 ಟ್ರಿಲಿಯನ್ ಸೂಕ್ಷ್ಮ ಅತಿ ಸೂಕ್ಷ್ಮ ಜೀವಿಗಳ? ಏಯ್, ಮೊದಲು ಕೊಟ್ಟ ಉತ್ತರದಲ್ಲೇ ಎಲ್ಲ ಇದೆ. ತಲೆ ತಿನ್ನೋ ಪಾರ್ಟಿನ ಕರ್ಕೊಂಬಂದು ಮೊದಲನೇದಾಗಿ ಪ್ರಶ್ನೆಗಳನ್ನ ಯಾರಿಗೂ ಎನ್ಕರೇಜೇ ಮಾಡಲ್ಲ. ಏನೋ ಹುಡುಗ ಅಂತ ಎನ್ಕರೇಜ್ ಮಾಡಿದ್ರೆ ತಲೆ ತಿಂತೀಯಾ, ನೀನೇ ತಿನ್ಕೊ ಹೋಗಲ್ಲ, ನಿನ್ನ ಪ್ರಶ್ನೆ ನೀನೇ ನುಂಗು, ನಿನಗೆ ಉತ್ತರ ಸಿಗತ್ತೆ. ಇನ್ನೊಂದು ಪ್ರಶ್ನೆ ಕೇಳಿದ್ಯಾದ್ರೆ ನಿನ್ನ ಕಿತ್ತೋಗಿತ್ತೀನಿ. ತಮಾಷೆ ಮಾಡ್ತೀಯ ನೀನು? ಕೇಳಿದ್ದೆ ಕೇಳ್ತಾ ಇದ್ದಾನೆ ಆವಾಗಿಂದ ನೋಡ್ತಾ ಇದ್ರೆ. ಹೋಗಲ್ಲೇ, ಒಂದರಲ್ಲೇ ಆನ್ಸರ್ ಇದ್ರೆ ಮತ್ತೆ ಕೆದಕ್ತಾನೆ. ಏ ಅಹೋರಾತ್ರ, ಈ ವಿಡಿಯೋನ್ನು ನೀವು ಸಂಪೂರ್ಣವಾಗಿ ನೋಡಿ, ನೀವು ಹೇಳಿದ್ದು ಉತ್ತರನೂ ಕರೆಕ್ಟ್ ಇದೆ. ನಾನು ಆಮೇಲೆ ಈ ವಿಡಿಯೋ ನೋಡಿದ ಮೇಲೆ ನೀವು ಹೇಳಿದ್ದು ಉತ್ತರಕ್ಕೂ ಮತ್ತು ಇವರು ಹೇಳ್ತಾ ಇರೋದಕ್ಕೂ ಸ್ವಲ್ಪ ಗೊಂದಲವಾಗಿದೆ. ನೀವು ಸೂಕ್ಷ್ಮ ಅತಿ ಸೂಕ್ಷ್ಮ ಜೀವಿಗಳ ಬಗ್ಗೆ, 100 ಟ್ರಿಲಿಯನ್ ಸೂಕ್ಷ್ಮ ಅತಿ ಸೂಕ್ಷ್ಮ ಜೀವಿಗಳ ಬಗ್ಗೆ ನೀವು ನನಗೆ ಹೇಳಲಿಲ್ಲ, ಸ್ವಲ್ಪ ಅದನ್ನು ಬಗೆಹರಿಸ್ರಿ. ಏಯ್ ಕತ್ತೆ, ಅದು 100 ಟ್ರಿಲಿಯನ್ ಅನ್ನೋದು ಒಂದು ಊಹನಶಾಸ್ತ್ರ, 10 ಟ್ರಿಲಿಯನ್ ಅನ್ನೋದು ಒಂದು ಊಹನಶಾಸ್ತ್ರ. ಆ್ಯಕ್ಚುಲಿ 10^30 ಟ್ರಿಲಿಯನ್ ಜೀವರಾಶಿಗಳು, ಜೀವಕೋಟಿ ಜೀವಕಣಗಳು.
ತುಂಬಾ ತಲೆ ಹರಟೆ ಮಾಡಿಬಿಡ. ಹೇಳಲಿಲ್ಲ, ಹೇಳಲೇಳು, ಹೇಳಬೇಕು, ಹೇಳಬೇಕು ಅನ್ನೋದು ಏನೋ ಇದೆ ನಿನಗೆ. ಜ್ಞಾನ ಅನ್ನೋದು ಸಂಪಾದಿಸುವುದು, ಕಷ್ಟಪಟ್ಟು ದುಡಿದು ಸಂಪಾದಿಸುವುದದು. ಅದಕ್ಕೆ ಹುಡುಕಾಟ ಅಂತಾರೆ. ಏನೋ ನಿಮ್ಮಪ್ಪನಿಗೆ ಸಾಲ ಇದ್ದಂಗೆ ಕೇಳ್ತೀಯಲ್ಲೋ ನೀನು. ದುರಹಂಕಾರ ನೆತ್ತಿಗತ್ತಿದೆಯಾ ನಿನಗೆ? ನಿನಗೆ ಹೇಳಬೇಕು ಅನ್ನೋದೇನಿದೆ ಕಲ್ತ್ಕೋ ನೀನು. ಪ್ರತಿಯೊಂದು ಊಹನಾ ಸಿದ್ಧಾಂತವೇ, ಕಡೆಗೆಲ್ಲ ಸೇರಿ ಒಂದು ಅಹಂ ಬ್ರಹ್ಮಾಸ್ಮಿ ಅನ್ನೋದು ಬರುತ್ತೆ. ತಲೆಹರಟೆ ಬಿಟ್ಟು ಸುಮ್ಮನಾಗು. ಅಹೋರಾತ್ರ ಅವರೇ, ನಾನು ನಿಮ್ಮ ಜೊತೆ ಆ ರೀತಿ ಮಾತಾಡಿದ್ದಕ್ಕೆ ಕ್ಷಮಿಸಿಬಿಡಿ ನನ್ನನ್ನು. ನಾನು ಯಾಕೆ ಆ ರೀತಿ ಮಾತಾಡಿದೆ ಅಂದರೆ, ನಿಮಗೆ ಸರ್ ಮತ್ತು ಗುರುಗಳ ಅಂತ ಕರೆದ್ರೆ ಇಷ್ಟ ಆಗೋದಿಲ್ವಲ್ಲ, ಅದಕ್ಕೋಸ್ಕರ ನಾನು ಆ ರೀತಿ ಮಾತಾಡಿದೆ. ಅದಕ್ಕೆ ಕ್ಷಮಿಸಿಬಿಡಿ. ಮತ್ತು ನನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ನಿಮಗೆ ನನ್ನ ಧನ್ಯವಾದಗಳು ಅಹರೋತ್ರ ಅವರೇ.